ಕೊಡಚಾದ್ರಿ ಬೆಟ್ಟಗಳ ತಪ್ಪಲಿನ ಸೌಪರ್ಣಿಕಾ ನದಿಯ ತಟದಲ್ಲಿ ನೆಲೆಗೊಂಡಿರುವ ಜಗನ್ಮಾತೆಯ ಸನ್ನಿಧಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ನವರಾತ್ರಿಯ ಸಂಭ್ರಮ. ಸೋಮವಾರ ಬೆಳಿಗ್ಗೆ ಗಣಪತಿ ಪೂಜೆಯೊಂದಿಗೆ ನವರಾತ್ರಿಯ ಪರ್ವಕ್ಕೆ ಚಾಲನೆ ನೀಡಿ ಶ್ರೀದೇವಿಗೆ ವಿಶೇಷ ಪೂಜೆ, ಮಂಗಳಾರತಿ ಮೊದಲಾದವುಗಳನ್ನು ನಡೆಸಲಾಯಿತು. ಬಳಿಕ ನವರಾತ್ರಿ ಮಹೋತ್ಸವದ ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಪ್ರತಿದಿನದ ಧಾರ್ಮಿಕ ಕಟ್ಟಳೆಗಳ ಜೊತೆಗೆ ನವರಾತ್ರಿಯ ಸಂದರ್ಭ ಶತರುದ್ರದೊಂದಿಗೆ ತಾಯಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ, ಸುಹಾಸಿನಿಯರ ಪೂಜೆ, ಚಂಡಿಕಾಯಾಗ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದರೆ, ವಿಜಯದಶಮಿಯಂದು ಬೆಳಿಗ್ಗೆ ವಿದ್ಯಾರಂಭ, ನವಾನ್ನ ಪ್ರಾಶನ ಹಾಗೂ ಮಧ್ಯಾಹ್ನ ಶ್ರೀ ಮೂಕಾಂಬಿಕಾ ದೇವಿಯ ವಿಜಯೋತ್ಸವ ನಡೆಯಲಿದ್ದು, ಇದಕ್ಕಾಗಿ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ನವರಾತ್ರಿಯ ಅಂಗವಾಗಿ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ದೇವಳಕ್ಕೆ ಭೇಟಿ ನೀಡುತ್ತಿದ್ದು, ದೇವರ ದರ್ಶನ ಹಾಗೂ ಭೋಜನಕ್ಕಾಗಿ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ದೇವಸ್ಥಾನಕ್ಕೆ ವಿದ್ಯುತ್ ದೀಪ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿದ್ದು, ಸಂಜೆಯ ಬಳಿಕ ದೇವಸ್ಥಾನದ ವಿದ್ಯುತ್ ಅಲಂಕಾರ ನೋಡುಗರ ಕಣ್ಮಣ ಸೆಳೆಯುತ್ತಿದೆ. ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕಿರಾಡಿ ಚಂದ್ರಶೇಖರ್ ಶೆಟ್ಟಿ ಅವರು ಕುಂದಾಪುರ.com ಜೊತೆಗೆ ಮಾತನಾಡಿ, ನವರಾತ್ರಿಯ 9 ದಿನಗಳ ಕಾಲ ನಡೆಯುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ವಿಜಯದಶಮಿಯಂದು ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಕಂಬದ ಗಣಪತಿಯನ್ನು ಪ್ರಾರ್ಥಿಸಿ ತಾಯಿ ಮೂಕಾಂಬಿಕೆಗೆ ಪ್ರಾರ್ಥನೆಯನ್ನು ಇತ್ತು ನವರಾತ್ರಿ ಉತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರತಿದಿನ ಶತರುದ್ರದೊಂದಿಗೆ ತಾಯಿಯ ಸನ್ನಿಧಿನಲ್ಲಿ ಪೂಜಾ ಪುರಸ್ಕಾರಗಳು ನಡೀತಾ ಇವೆ. ಸುವಾಸನರ ಪೂಜೆ ಪ್ರತಿನಿತ್ಯ ಆಚರಿಸ್ತಾ ಇದ್ದೇವೆ. ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಾವೆಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ಸೇರಿಕೊಂಡು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಿರ್ವಹಿಸಿದ್ದೇವೆ. ಮನೋರಂಜನೆಗಾಗಿ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ. ಚಂಡೆಯ ವಾದನದೊಂದಿಗೆ ಸಂಗೀತ, ನೃತ್ಯ, ಯಕ್ಷಗಾನ, ಭಜನೆ ಇವೆಲ್ಲವೂ ಕೂಡ ದೇವಸ್ಥಾನದ ವಠಾರದಲ್ಲಿ ನಡೆಯುತ್ತೆ. ಹುಲಿ ವೇಷ ಈ ವರ್ಷದ ಒಂದು ವಿಶೇಷತೆ. ವಿಜಯದಶಮಿಯಂದು ಬೆಳಿಗ್ಗೆ ಧೂಪಾರತಿಯೊಂದಿಗೆ ಒಂದು 60 ಜನ ಹುಲಿ ವೇಷದೊಂದಿಗೆ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಆ ಹುಲಿ ವೇಷದ ನೃತ್ಯ ನಮ್ಮ ತಾಯಿಗೆ ಅತ್ಯಂತ ಪ್ರೀತಿದಾಯಕವಾದ್ದು ಕೂಡ. ಧಾರ್ಮಿಕ ವಿಧಿವಿಧಾನಗಳು ಅಚ್ಚುಕಟ್ಟಾಗಿ ನಡೀತಾ ಇದ್ದಾವೆ. ಈ ವರ್ಷ ಊರ ಪರ ಊರ ಭಕ್ತರ ಜೊತೆಗೆ ಬೇರೆ ಬೇರೆ ರಾಜ್ಯದಿಂದ ಭಕ್ತರನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. 1 ಲಕ್ಷ ಜನ, ಸುಮಾರು 1 ಲಕ್ಷದಷ್ಟು ಜನವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಈ ವರ್ಷದ ಇನ್ನೊಂದು ವಿಶೇಷ ಅಂತ ಹೇಳಿದರೆ ರಥೋತ್ಸವ ಮಧ್ಯಾಹ್ನವರೆಗೆ ಒದಗಿ ಬಂದಿದೆ. ಅದರ ಅನುಕೂಲ ಏನಪ್ಪಾ ಅಂತ ಹೇಳಿದರೆ ಊರಿನ ಸದ್ಭಕ್ತರಿಗೆ ಮಧ್ಯಾಹ್ನ ಬಂದು ಹೋಗಲಿಕ್ಕೆ ಒಂದಿಷ್ಟು ಅವಕಾಶಗಳಿದೆ. ಪ್ರತಿ ವರ್ಷ ಸಂಜೆ ಆಗುವಂಥ ರಥೋತ್ಸವ ಈ ಬಾರಿ ಮಧ್ಯಾಹ್ನ 1:30 4ನೇ ತಾರೀಕಂದು ಜರುಗುತ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಭಕ್ತರನ್ನು ನಾನು ಕೇಳಿಕೊಳ್ಳೋದೇನಂತ ಹೇಳಿದರೆ ತಾಯಿಯ ಸನ್ನಿಧಿಯಲ್ಲಿ ನಡೆಯುವಂಥ ಈ ಪೂಜೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಡೆದುಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ದೇವಳದ ಪ್ರಧಾನ ಅರ್ಚಕರಾದ ಕೆ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ಅರ್ಚಕರು, ಉಪಾಧಿವಂತ ಕ್ಷೇತ್ರ ಪುರೋಹಿತರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಾದ ಜಯಾನಂದ ಹೋಬಳಿದಾರ್, ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ, ಗೋಪಾಲ್ ಕೃಷ್ಣ ನಾಡ, ಗಣೇಶ್ ಕಿಣಿ, ಸಂಧ್ಯಾ ರಮೇಶ್, ಶೇಖರ್ ಪೂಜಾರಿ, ರತ್ನಾ ರಮೇಶ್ ಅವರುಗಳ ಮುತುವರ್ಜಿಯಲ್ಲಿ ದೇವಳದ ಸಿಬ್ಬಂದಿ ವರ್ಗ ನವರಾತ್ರಿಯ ಸಂಭ್ರಮದ ಅಂಗವಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ದೇವಳದ ಕಾರ್ಯನಿರ್ವಹಣಾಧಿಕಾರಿ SPB ಮಹೇಶ್ ಮಾತನಾಡಿ, ನವರಾತ್ರಿಯ ಸಿದ್ಧತೆ ಹಾಗೂ ದೇವಳಕ್ಕೆ ಆಗಮಿಸುವ ಭಕ್ತರಿಗೆ ಕಲ್ಪಿಸಲಾಗಿರುವ ಸೌಲಭ್ಯಗಳ ಮಾಹಿತಿ ನೀಡಿದರು. ಮೂಕಾಂಬಿಕೆ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ನವರಾತ್ರಿ ಉತ್ಸವಗಳನ್ನು ದಿನಾಂಕ 26/9/2022 5/10/2029 ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಹಿನ್ನೆಲೆಯಲ್ಲಿ ಭಕ್ತಾದಿಗಳಿಗೆ ಅವಕಾಶ ಇಲ್ಲದೇ ಇರುವುದರಿಂದ ಈ ವರ್ಷ 9 ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆಗಳನ್ನು ನಾವು ನಿರೀಕ್ಷೆ ಮಾಡಿಟ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಭಕ್ತಾದಿಗಳಿಗೆ ಬರ್ತಕ್ಕಂಥ ಕೇರಳ ಮತ್ತು ತಮಿಳುನಾಡಿನಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಸರತಿ ಸಾಲುಗಳು, ಭೋಜನ ಶಾಲೆ, ವಿಶೇಷ ಪೂಜೆಗಳನ್ನು ಏರ್ಪಾಟು ಮಾಡಿಕೊಂಡಿದ್ದೀವಿ. ಮೊದಲನೇ ದಿನ ಗಣಪತಿ ಪೂಜೆಯೊಂದಿಗೆ ಪ್ರಾರಂಭಿಸಿ 4ನೇ ತಾರೀಕಿನಂದು ವಿಶೇಷವಾಗಿ ರಥೋತ್ಸವವನ್ನು ಏರ್ಪಡಿಸಿದ್ದೀವಿ.
ಭಕ್ತಾದಿಗಳು ಬಂದು ಇದರ ಸದುಪಯೋಗ ಪಡೆದುಕೊಂಡು ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ವಿನಂತಿಸುತ್ತೇನೆ. ನವರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿವಿಧ ಭಾಗದ ಸಾಂಸ್ಕೃತಿಕ ತಂಡಗಳು ಭಾಗವಹಿಸುತ್ತಿದ್ದು ಭಜನೆ, ನೃತ್ಯ, ಚಂಡೆ, ಸಂಗೀತ ಮೊದಲಾದ ಕಾರ್ಯಕ್ರಮಗಳು 9 ದಿನಗಳ ಕಾಲ ನಡೆಯಲಿದೆ.